ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರು ಆಗಬೇಕು ಸರ್ ನರೇಂದ್ರ ಮೋದಿ ಏನಕ್ಕೆ ಸರ್ ಮೋದಿ ಅವರು ನಮ್ಮ ದೇಶ ಒಳ್ಳೆಯದಕ್ಕೆ ಮಾಡ್ತಾರಲ್ಲ ಅದಕ್ಕೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರು ಇನ್ನೂ ಹುಡುಗ ದೇಶದ ಬಗ್ಗೆ ಅನುಭವ ಇಲ್ಲ ನಮ್ಮದು ಹೇಳ್ಬೇಕು ಸರ್ ಈಗ 9.5 ವರ್ಷದಿಂದ ನರೇಂದ್ರ ಮೋದಿ ಅವರ ಆಳ್ವಿಕೆ ನಡೀತಾ ಇದೆ ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ ಇಲ್ಲ ನಮ್ಮ ಕರ್ನಾಟಕನೂ ಡೆವಲಪ್ಮೆಂಟ್ ಆಗಿದೆಯಾ ಸರ್ ಇಂಡಿಯಾನೂ ಡೆವಲಪ್ಮೆಂಟ್ ಆಗಿದೆ ಕರ್ನಾಟಕನೂ ಡೆವಲಪ್ಮೆಂಟ್ ಆಗಿದೆ ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂದ್ಕೊಂಡಿದ್ದೀರಾ ಅದು ಸೋಲ್ತಾರ ಸರ್ ಆಗಲ್ಲ ಏನಕ್ಕೆ ಸರ್ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶಕ್ಕೋಸ್ಕರ ಅದರಿಂದ ಮೋದಿನೇ ಗೆದಿಬೋದು ಈ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅದರಿಂದ ಕುಮಾರಸ್ವಾಮಿ ಅವರು ಬೆಂಬಲ ನೀಡೋದ್ರಿಂದ ಬಿಜೆಪಿಗೆ ಪ್ಲಸ್ ಆಗಬಹುದು ಇಲ್ಲ ಮೈನಸ್ ಆಗಬಹುದು ಇಲ್ಲ ಜೆಡಿಎಸ್ಗೆ ಪ್ಲಸ್ ಆಗಬಹುದು ಮೈನಸ್ ಆಗಬಹುದು ಸರ್ ಎರಡಕ್ಕೂ ಪ್ಲಸ್ ಆಗುತ್ತೆ ಸರ್ ಎರಡಕ್ಕೂ ಪ್ಲಸ್ ಆಗುತ್ತೆ ಎರಡಕ್ಕೂ ಪ್ಲಸ್ ಆಗುತ್ತೆ ಹಾಗಾದ್ರೆ ಈ ಮೈತ್ರಿಗೆ ಇಂದನೇ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ನಿಮ್ಮ ಅಭಿಪ್ರಾಯ ಬರಬಹುದು ಸರ್ ಹಾಗಾದ್ರೆ ನಿಮ್ಮ ಪ್ರಕಾರ 2023 ಅಲ್ಲಿ ಫೈನಲ್ ಆಗಿ ಹೇಳೋದಾದ್ರೆ ಯಾರು ಪ್ರಧಾನ ಸೀಟಲ್ಲಿ ಕೂತಿರಬೇಕು ಸರ್ ನರೇಂದ್ರ ಮೋದಿ ಅವರಿಗೆ ಕೂತ್ಕೋಬೇಕು ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ಪ್ರಧಾನ ನರೇಂದ್ರ ಮೋದಿನೇ ಆಗಬೇಕು ಸರ್ ಏನಕ್ಕೆ ಸರ್ ನರೇಂದ್ರ ಮೋದಿ ಅವರು ಹೌದು ಅವರು ಒಂದು ನಮ್ಮ ಭಾರತದ ಒಂದು ಇದಾಗೆ ಅದ್ಭುತದಲ್ಲೇ ಬೆಳೆಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಕೈ ಕೊಟ್ಬಿಟ್ರೆ ಅವ್ರ ಅವಳಿ ಜಾಸ್ತಿ ಆಗ್ಬಿಡುತ್ತೆ ಅರ್ಥ ಆಯ್ತಾ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಯ್ತವೆ ಅವ್ರು ಇಷ್ಟ ಬಂದಂಗೆ ಅವರು ಅರ್ಥ ಆಯ್ತಾ ಇನ್ನೂ ನಮ್ಮ ಭಾರತವನ್ನು ಹಾಳು ಮಾಡಿಬಿಡ್ತಾರೆ ಅವರು ಕಾಂಗ್ರೆಸ್ನವರು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದಿದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಹೇಳಬೇಕು ಆದರೆ ಅದು ಜನಗಳು ಅದು ಯಾವ ರೀತಿ ಬಂತ ಗೊತ್ತಿಲ್ಲ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿರೋದ್ರಿಂದ ಏನೂ ಉಪಯೋಗ ಇಲ್ಲ ಸರ್ ಏನೂ ಉಪಯೋಗ ಇಲ್ಲ ಅವ್ರವ್ರ ಅಧಿಕಾರಕ್ಕೋಸ್ಕರ ಕಚ್ಚಾಡ್ಕೊಂಡು ಬಂದು 6 ತಿಂಗಳಾಗಿದೆ ಒಂದು ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲೇ ಅರ್ಥವಾಯ್ತರಾ ಈಗ ನುಡಿದೆ ಅಂತ ನಡೆದಿದ್ವಿ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಉಚಿತ ಯಾರಿಗೂ ಬೇಕಾಗಿಲ್ಲ ಸರ್ಕಾರದವರು ಶ್ರಮ ಪಟ್ಟು ದುಡಿರಿ ಅಂತ ಕೊಡ್ ಹೇಳಬೇಕು ಉಚಿತ ಕೊಟ್ಟು ಸೋಂಬೇರಿಗಳನ್ನ ಮಾಡಬಾರ್ದು ಜನಗಳನ್ನ ಅರ್ಥವಾಯ್ತರಾ ಸೋಂಬೇರಿಗಳನ್ನ ಮಾಡಬಾರ್ದು ಉಚಿತ ಯಾರಿಗೂ ಬೇಕಾಗಿರಲಿಲ್ಲ ಬರೀ ಕಾಂಗ್ರೆಸ್ ಸರ್ಕಾರಕ್ಕೆ ಲೇಡೀಸ್ಗಳು ಮಾತ್ರ ಓಟ್ ಹಾಕಿದಾರಾ ಗಂಡಸರು ಓಟ್ ಹಾಕಿಲ್ವಾ ಇನ್ನೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ದೇಶದ ಬೆನ್ನೆಲುಬು ರೈತರಿಗೆ ಏನೋ ಫ್ರೀ ಕೊಟ್ಟವ್ರವರು ಏನು ಕೊಟ್ಟ ಮೈನು ರೈತಿಂಗೆ ಕೊಡಬೇಕು ರೈತಿಂಗೆ ಯಾವ್ದಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕು ಯಾವುದೂ ಮಾಡಿಕೊಟ್ಟಿಲ್ಲ ಸರ್ ಈಗ ಕೆಲವು ದಿನಗಳ ಹಿಂದೆ ಐಟಿ ರೇಡ್ ಆಯಿತು ಕೋಟಿ ದುಡ್ಡು ಸಿಕ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೆಲ್ಲ ಯಾರು ದುಡ್ಡು ಹೇಳಿ ಮೋಸದ ದುಡ್ಡಲ್ವಾ ಅವಲ್ಲ ಆಗ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲ ಅದು ಅದೆಲ್ಲ ಸಿಕ್ಕಿರೋದು ಕಾಂಗ್ರೆಸ್ನವ್ರ ಕಡೆಯಿಂದನೇ ಸಿಕ್ಕಿರೋದು ಅವ್ರ ಮನೆ ಕಡೆಯಿಂದನೇ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇವಾಗ ತೆಲಂಗಾಣ ತಮಿಳ್ನಾಡು ಅಲ್ಲಿ ಎಲೆಕ್ಷನ್ ಇದೆ ಅಲ್ಲಿಗೆ ದುಡ್ಡು ಅವ್ರು ರವಾನೆ ಮಾಡೋಕ್ಕೋಸ್ಕರ ಸ್ಟಾಕ್ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಅದು ಹೇಳಬಲ್ಲೆ ನಾನು ಸರ್ ಈಗ 9 ವರ್ಷದಿಂದ ನರೇಂದ್ರ ಮೋದಿ ಅವರೇ ಇದ್ದಾರೆ ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ ಆ್ಯಕ್ಚುಲಿ ನಮ್ಮ ಕರ್ನಾಟಕನ ಡೆವಲಪ್ಮೆಂಟ್ ಆಗಿದೆಯಾ ಹೌದು ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ ಆಗೋದು ನಮ್ಮ ಕರ್ನಾಟಕದ BJP ಲೀಡರ್ಗಳು ಸರಿ ಇಲ್ಲ ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅಧಿಕಾರ ಬಂದಾಗ ಜನಗಳಿಗೆ ಒಂದು ಸೇವೆ ಮಾಡಲಿಲ್ಲ ಅವರು ಕೂಡ ಸ್ವಲ್ಪ ನಮ್ಮ ರಾಜ್ಯದಲ್ಲೇ ಹಾಳು ಮಾಡಿಬಿಟ್ರು ಅದರಿಂದನೇ ಅವರು BJP ನಮ್ಮ ರಾಜ್ಯದಿಂದ ದೂರ ಆಗೋಕ್ಕೆ ಕಾರಣ ಆಯಿತು ಸರ್ ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ ಇದ್ದಾರೆ INDA ಪಕ್ಷಗಳು ಆಗುತ್ತಾ ಆಗಲ್ಲ ಸಕ್ಸಸ್ ಆಗಲ್ಲ ಅದು ಷಂಡಾಂತರ ಅದು ಏನು ಪಕ್ಷಗಳು ಸೇರ್ಬೋದು ಜನಗಳಲ್ಲೇ ನರೇಂದ್ರ ಮೋದಿನೇ ಉಳ್ಕೊಂಡಿರೋದು ಅರ್ಥವಾಯ್ತರಾ ನರೇಂದ್ರ ಮೋದಿ ಇರೋದಕ್ಕೆ ಒಂದು ಭಾರತಕ್ಕೆ ಒಂದು ಗೌರವ ಐತೆ ಅರ್ಥವಾಯ್ತಾ ಆ ಥರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮುಂದೆ ಯಾರು ಬರೋದಿಲ್ಲ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೂ ಅರ್ಹತೆ ಇಲ್ಲ ಅದು ಹೇಳಬಲ್ಲೆ ನಾನು ಅಷ್ಟೇ ಈಗ ಇನ್ನೇನು ಕುಮಾರಸ್ವಾಮಿ ಅವರು BJP ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು BJP ಪ್ಲಸ್ ಆಗ್ಬೋದು ಇಲ್ಲ JDSC ಪ್ಲಸ್ ಆಗ್ಬೋದು ಸರ್ BJPನೇ ಪ್ಲಸ್ ಆಗೋದು JDS ಅವ್ರದ್ದು ಅವ್ರ ಕಿಂಗ್ ಮೇಕರು ಅರ್ಥ ಆಯ್ತಾ ಅವ್ರಿಗೆ ಅಧಿಕಾರ ಎಲ್ಲಿ ಸಿಗ್ತದೆ ಅಂತ ಬೇಕಾದ್ರೆ ನೀವು ಇವಾಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಹೋಗ್ಬಿಟ್ರೆ ಕಾಂಗ್ರೆಸ್ಗೂ ಬೇಕಾದ್ರೆ ಇವನು ಬೇಕಾದ್ರೆ ಕುಮಾರಸ್ವಾಮಿ ಅವರು ರಾಜಿ ಆಗ್ತಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ ಸರ್ ಇನ್ನೇನು ಲೋಕಸಭೆ ಎಲೆಕ್ಷನಲ್ಲಿ ನೆಕ್ಸ್ಟು ಪ್ರಧಾನಮಂತ್ರಿ ಸೀಟಲ್ಲಿ ಯಾರು ಇರಬೇಕು ನಿಮ್ಮ ಪ್ರಕಾರ ಅದೇ ಇನ್ನೊಂದು 5 ವರ್ಷ ನಮ್ಮ ಮೋದಿ ಕೊಡೋಣ ಸರ್ ಇನ್ನೇನು ಅವ್ರಿಗೂ BJP ರೂಲ್ಸ್ ಪ್ರಕಾರ 75 ವರ್ಷ ಆದಮೇಲೆ ಅಧಿಕಾರ ನಡೆಸೋದಿಲ್ಲ ಅಂತ ಇದೆ ಅಕಸ್ಮಾತ್ ಅವ್ರು ಬಿಟ್ಟು ಇನ್ನು ಬೇರೆ ಯಾರು ಆಗ್ಬೋದು ಬೇರೆ ಏನು ಅಂತ ಲೀಡ್ರುಗಳು ಅಮಿತ್ ಶಾನೋ ಅಂತ ಲೀಡರ್ ಅಲ್ಲ ಸರ್ ಮೋದಿನ ಮೀಸೋ ಅಂತವ್ರು ಮುಂದೆ ನೋಡೋಣ ಮುಂದೆ ಇನ್ನು 5 ವರ್ಷ ಆದಮೇಲೆ ಯಾರು ಬರ್ತಾರೋ ನೋಡೋಣ ಈಗ ಎಲ್ಲ ಜನಸಾಮರಿ ಹೇಳ್ತಾ ಇದ್ದಾರೆ ನಾರ್ಮಲ್ ನಾವು ಸರ್ವೆ ಮಾಡಿದಾಗ
ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಇವಾಗ ಏನೂ ಪರವಾಗಿಲ್ಲ, ಅವ್ರು ಬಂದರೆ ಸ್ವಲ್ಪ ಮುಸ್ಲಿಮ್ಸವ್ರನ್ನ ಮಟ್ಟ ಹಾಕ್ತಾರೆ, ಒಂದು ಭಯಭಕ್ತಿ ಅನ್ನೋದಿರುತ್ತೆ, ಹಿಂದೂ ಸಂಪ್ರದಾಯನ ಉಳಿಸ್ತಾರೆ ಅವರು, ಅದು ಹೇಳಬಲ್ಲೆ.